ಪಾದು ಸಿಡನ ಅದು ಕಟ್ಟಿಂಗ್ ಸ್ವಲ್ಪ ಇದಾಗ್ಬಿಟ್ಟಿದೆ. ಸೊ ಅಕ್ಕ ಅದು ಕಟ್ ಮಾಡಿ ಆಮೇಲೆ ಹಚ್ಬೇಕಂತ ಪ್ರೊಸೆಸ್ ನಡೆಯುತ್ತೆ. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಾಗ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಈಗ ಜಸ್ಟ್ ಎದ್ದೀನಿ, ಬೆಳಿಗ್ಗೆ ಎದ್ದುಗಳೇ ಮಮ್ಮಿಗೆ ಬಾರ್ನ್ವಿಟ ಮಾಡಿಕೊಡು ಅಂದೆ. ಫಸ್ಟ್ ಬಾರ್ನ್ವಿಟ ಕುಡಿತೀನಿ ನಾನು ಎದ್ದುಗಳೇ. ಮನ್ಯಾಗ ಏನೋ ಕೆಲಸ ಮಾಡಿಸ್ತೀನಿ ಅನ್ನೋದಾರ. ಇವತ್ತು ಶ್ರಾವಣ ಬಂದಿತ್ತಂತ ಅದಕ್ಕೆ ಅಜ್ಜಿ ಎಲ್ಲ ಚೇಂಜ್ ಮಾಡ್ಬೇಕಂತೀವಿ, ಎಲ್ಲ ಸ್ವಚ್ಛ ಮಾಡ್ಬೇಕಂತ ಮ್ಯಾಗಿಂದು. ನಾಷ್ಟ ಮಾಡ್ಬಿಡತ್ತಾಳೆ ಅಕ್ಕ, ಇವತ್ತು ಡೈಲಿನೂ ಮಾಡ್ತಾಳೆ ನಾಷ್ಟೇ. ಇವತ್ತು ಮಸಾಲೆ ರೈಸ್ ಮಾಡತ್ತಾಳೆ ಅಕ್ಕ, ಅದೇ ತಿನ್ನೋ ಚಲೋ ಇರ್ತದೆ ಏನಿರ್ತದೆ ನೋಡಿ ಟೆಸ್ಟ್ ಮಾಡ್ಬೋದು. ಮ್ಯಾಗ ನಮ್ಮ ಮಮ್ಮಿ ಕೆಲಸ ಮಾಡ್ಸಾತಾರ, ಜಗ್ ತೊಗೊಂಡು ಹೋಗ್ಬೇಕಂತ. ಈಗ ಜಗ್ ತೊಗೊಂಬ ಅಂತ ಅಂತ ಬಗ್ಗಿಟ್ಟ ಎಲ್ಲ ತರ್ಸಾತಾರಪ್ಪ. ಮ್ಯಾಗ ಹೋಗ್ಬಾರ ಮ್ಯಾಗ ನೋಡು ಏನಾಗುತ್ತಂತ. A few moments later. ಎಲ್ಲ ತಂದಿ ನೋಡಿ ತಾಯಿ, ಸೆಕೆಂಡ್ ಫ್ಲೋರ್ ಬರ್ತಾ ಬರ್ತಾ ಸಾಕಾಗ್ಬಿಡ್ತೈತಿ. ಏನೋ ಕೆಲಸ ಮಾಡ್ಸಾತಾಳ ನಮ್ಮ ಮಾವ, ನಾವಂತೂ ಜಲ್ದಿ ಓಡ್ಬಿಡು ಮತ್ತೆ ಕೆಲಸ ಹಚ್ಬಿಡ್ತಾರ. ತಳಗ್ ಬಂದಿನಿ ಇವನ್ ಇತ್ತನ್, ನೀನು ಕೆಲಸ ಮಾಡ್ದಿ ಮ್ಯಾಗ ಹೋಗಿ ಆಡಲಿ. ಮ್ಯಾಗ ಇದು ಮಾಡ್ಸಾತಾರ, ಕೆಲಸ ಮಾಡ್ಸಾತಾರ, ನೀನು ಮಾಡ್ಬೇಕಾಗತ್ ನಾವು ಮತ್ತೆ. ಅಕ್ಕ ಅಶ್ವಾಗಿದ್ದಂಗ. A few inches later. ಮ್ಯಾಗ ಬ್ಯಾಡುಲಿ, ಮ್ಯಾಗ ಕೆಲಸ ಆಗತ್ ಸಾತಾರ, ನಿನಗೂ ನನಗೂ ಕೆಲಸ ಹಚ್ಬಿಡ್ತಾರ ಮತ್ತೆ ಬ್ಯಾಡ. ಮ್ಯಾಗ ಹೋಗ್ತಾನಂತ ಅದಕ್ಕೆ ಹಿಂಗ್ ಮಾಡತಾನ. A few inches later. ನೆಕ್ಸ್ಟ್ ಟೈಮ್ ಹೋಗುಮಂತ ಕೆಲಸ ಮಾಡತಾರ ಮತ್ತೆ ನೀನು ಹೊಲಸ ಆಗ್ಬಿಡ್ತಿ. ಸೊ ಅದಕ್ಕೆ ಮ್ಯಾಗ ಕರ್ಕೊಂಡು ಹೋಗ್ಲಿ ನೋಡ್ರಿ, ಮ್ಯಾಗ ಕರ್ಕೊಂಡು ಹೋಗ್ಲಾರ್ದಕ್ಕೆ ಹಿಂಗ್ ಮಾಡತಾನ. ನಾನು ರೈಸ್ ಆಗೈತಂತ ಶೂ ಅಂತೂ ಆಗಿತ್ತು, ರೈಸ್ ತಿನ್ನ ಹಾಕೊಂಡು. ಇವಳು ಮಾಸ್ಟರ್ ಶೆಫ್ ಅಂತಾರೆ ನಮ್ಮ ಮನ್ಯಾಗ. ರೈಸ್ ಅದೇನೋ ಮಿಕ್ಸ್ ಮಾಡತ್ತಳಂತ ಅಂಕ ನಾವು ಕಂಪ್ಯೂಟರ್ ಆನ್ ಮಾಡ್ಕೊಂಡು ಲೆಟ್ಸ್ ಗೋ. ಆನಿಮೆ ನೋಡಮ್ಮ, ಆನಿಮೆ ನೋಡ್ತಾ ನೋಡ್ತಾ ರೈಸ್ ತಿನ್ನು. ನೀವು ಅನ್ಕೋತಿರ್ಬೋದು ನಾನು ಎಲ್ಲಿ ಇಷ್ಟು ರೆಡಿಯಾಗಿ ಎಲ್ಲಿ ಹೊಂಟೀನಿ ಅಂತೇಳಿ. ಬ್ಯಾಂಕ್ ಲೆಟ್ಸ್ ಗೋ. 2 hours later. ಈಗ ಮುಗಿತು ಬ್ಯಾಂಕಿಂಗ್ ಕೆಲಸ. ಟೈಮ್ 4:30 ಆಗೈತಿ. ನೀವು ಫುಲ್ ಸ್ವೆಟ್ ಆಗ್ಬಿಡಿನಿ ಈ ಸ್ವಲ್ಪ. ಐ ವಿಲ್ ಟೇಕ್ ಅ ನ್ಯಾಪ್. ನನಗೆ ಇವತ್ತ ನನಗೆ ಚಾನು ಹಾಕಿಲ್ಲ ಮಕ್ಕಳು, ಹಂಗಾದ್ರ ಏನ್ ಮಾಡೋದು. ಇವನ್ ನೋಡಿದ್ರೆ ಇವ ಇಷ್ಟು ಪ್ರೀತಿ ಎದಕ್ ಬರತೈತಿ ಗೊತ್ತಾಗಲ್ ನನಗೂ. ಇವತ್ತು ವರ್ಕೌಟಿಗೂ ಹೋಗ್ಲಿಲ್ಲ, ಜಾಸ್ತಿ ಮಲ್ಕೊಂಡ್ಬಿಟ್ಟೆ. ಇವತ್ತು ಫೈನಲಿ ಭಾಳ ರಿಕ್ವೆಸ್ಟ್ ಮಾಡಿದ ಅಕ್ಕ ಚಾ ಮಾಡಿಕೊಟ್ರು, ಚಾ ಕುಡಿದ್ವಿ. ಇವತ್ತು ಏನು ಗೊತ್ತು ಅಂದ್ರೆ ನಂದು ವಾಲ್ಸ್ ಅದಾವಲ್ಲ ಅಲ್ಲಿ ಸ್ಟಿಕ್ಕರ್ಸ್ ಅದು ಹಚ್ತೀನಿ. ಇದು ಇದು ಹಚ್ಚಿಲ್ಲ. ಇದು ಸಮುದ್ರವ್ ಸಮುದ್ರ ಸಮುದ್ರವಣ್ಣ, ಇದು ಆ್ಯಕ್ಚುಲಿ 3 years ಆಯ್ತು ಹಚ್ಚಿ, ಮತ್ತು ಇದೂ ಹಚ್ಚಿನ ಸ್ಟಿಕ್ಕರ. ಅದಕ್ಕೆ ಇವ ಬ್ರೂಸ್ ಲೀ ಒಂದು ಸ್ಟಿಕ್ಕರ್ ಐತಿ, ಅದೊಂದು ಹಚ್ಚಬೇಕು. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೇಕು, ಇದನ್ನು ಕ್ಲೀನ್ ಮಾಡಿ ಇಲ್ಲಿ ಹಚ್ತೇನೆ ಬಿಟ್ರೆ. ಮತ್ತು ಇದು ಆ್ಯಕ್ಚುಲಿ ಚಲೋನೇ ಐತಿ, ಬಟ್ ಇದು ಸ್ವಲ್ಪ ಕಟ್ ಕಟ್ ಐತಿ. ಇದು ತೆಗ್ಯಾಕೆ ಹೋದ್ರೆ ವಾಲ್ ಎಲ್ಲ ಕಿತ್ಕೊಂಡ್ಬರ ಅದು ಪೇಂಟಿಗಿಂಟ. ಮೈಕಲ್ ಜಾಕ್ಸನ್ದು ಇನ್ನೊಂದು ತರ್ಸಿನಿ ವಾಲ್ ಸ್ಟಿಕ್ಕರ್, ಬಟ್ ಅದು ಕಿತ್ತಿದ್ರೆ ಫುಲ್ ಪೇಂಟ್ ಕಿತ್ಕೊಂಡ್ಬರ್ತೈತಿ. ಅದಕ್ಕೆ ಈಗ ಏನು ಸದ್ಯಕ್ಕೆ ಬೇಡ ಅನ್ನಂತೇಳಿ ಸುಮ್ಮನೆ. ಅದಕ್ಕೆ ಇವತ್ತಿದು ಫುಲ್ ತಯಾರು ಮಾಡಿ ಬ್ರೂಸ್ಲಿ ಸ್ಟಿಕ್ಕರ್ ಹಚ್ಚಬೇಕು. ಸ್ಟ್ಯಾಂಡು ರೆಡಿ ಮಾಡ್ಕೊಂಡಿನಿ, ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ನಮ್ಮ ಬ್ರೂಸ್ಲಿ ವಾಲ್ ಸ್ಟಿಕ್ಕರ್ ಹಚ್ಚಬೇಕು. ಲೆಟ್ಸ್ ಗೋ. Thank you.
अबे जल्दी बोल, कल सुबह पनवेल निकलना है। ಇದು ಹಚ್ಚಬೇಕಂದ್ರೆ ಈಗ ನಮ್ಮ ಅಕ್ಕನ ಹೆಲ್ಪ್ ಬೇಕಾಗುತ್ತೆ. ಅಕ್ಕ ಮಾದಿ ಸಿಡನ ಅದು ಕಟ್ಟಿಂಗ್ ಸ್ವಲ್ಪ ಇದಾಗ್ಬಿಟ್ಟಿದೆ. ಸೊ ಅಕ್ಕ ಅದು ಕಟ್ ಮಾಡಿ ಆಮೇಲೆ ಹಚ್ಚಬೇಕಂತ ಪ್ರೊಸೆಸ್ ನಡೆಯುತ್ತೆ. ದೇಖ ಆಪ್ನೆ ಲಾಪರ್ವಾಹಿ ಕ ನತೀಜ ಇನ್ನ ಕಟ್ಟಿಂಗ್ ಪ್ರೊಸೆಸ್ ನಡೆಯುತ್ತೆ. ಚೆನ್ನೆ ಮಾಡಕ ನೈ ಅಕ್ಕ ಕಟ್ ಮಾಡತಾಳ ನಾ ಸುಮ್ಮನೆ ಇರ್ತಾಳ. 2 hours later ಫೈನಲಿ ಕಟ್ ಆಗಿತ್ತು. ಇದು ಹಚ್ಚಾಗ್ತೀವಿ. ಅಲ್ಲಿ ಮಾರ್ಕ್ ಮಾಡಿ ನೋಡು. ಮೇರೆ ಕೋ ತಾ ಶಾ ಡಗ್ ಡಗ್ ಕೋ ರಹಾ ಹೈ. ಮೇರೆ ಕೋ ಭೀ ಹೋ ರಹಾ. ಈಗ ಬ್ರೂಸ್ ಲೀ ಅನ್ನೋದು ಒಂದು ವರ್ಡ್ ಹಚ್ಚು. ಇಲ್ಲ ಫೈನಲಿ ನನ್ನ ಸ್ಟಿಕರ್ ರೆಡಿ ಆಯ್ತು. ಸೊ ಟೈಮ್ ಟು ಸೇ ಬಾಯ್. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿ ಹೆಂಗಾಗಿದೆ ಅಂತೇಳಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನೆನಪಿರಲಿ. ಬಾಯ್, ಹ್ಯಾವ್ ಅ ನೈಸ್ ಡೇ.